ಪ್ರೀತಿಯ ಸಮಸ್ತ ಸ್ನೇಹಿತರಿಗೆ ನಮಸ್ಕಾರಗಳು ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ಆಫ್ ದ ವಿಡಿಯೋ ಉಕ್ರೇನ್ ಮತ್ತು ರಷ್ಯಾ ದೇಶಗಳ ನಡುವೆ ಯುದ್ಧ ನಡೆಯಲು ಕಾರಣಗಳೇನು ಅದು ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ ಇಪ್ಪತ್ತೆರಡು ಉಕ್ರೇನ್ ಮತ್ತು ರಷ್ಯಾ ದೇಶಗಳ ಮಧ್ಯೆ ಅಧಿಕಾರಗಳ ದೌತ್ಯ ಸಂಬಂಧಗಳು ಹೊಂದಿರಲಿಲ್ಲ ಮೊದಲಾಗಿ ನಾವು ಉಕ್ರೇನ್ ದೇಶ ಬಗ್ಗೆ ತಿಳಿಯೋಣ ಈ ಉಕ್ರೇನ್ ದೇಶವು ಯುರೋಪ್ ಪೂರ್ವ ಭಾಗದಲ್ಲಿ ಇದೆ ಈ ಉಕ್ರೇನ್ ಸರಿಹದ್ದಲ್ಲಿ ಇರುವಂತಹ ದೇಶಗಳು ಪೂರ್ವ ಸರಿಹದ್ದಲ್ಲಿ ರಷ್ಯಾ ಉತ್ತರದಲ್ಲಿ ಬೆಲಾರಸ್ ಪಶ್ಚಿಮ ಸರಿಹದ್ದಲ್ಲಿ ಪೋಲೆಂಡ್ ಸ್ಲೊವಕಿಯಾ ಮತ್ತು ಹಂಗರಿ ದೇಶಗಳಿವೆ ನೈಋತ್ಯ ಸರ್ಹದ್ದಲ್ಲಿ ರೊಮೋನಿಯಾ ಮಲ್ಡೀವಿನಿಯಾ ದೇಶಗಳು ಇವೆ ದಕ್ಷಿಣದಲ್ಲಿ ಕಪ್ಪು ಸಮುದ್ರ ಇದೆ ಅಗ್ನಿಯಲ್ಲಿ ಅಜೋನ್ ಸಮುದ್ರ ಇದೆ ಈ ಉಕ್ರೇನ್ ದೇಶ ಹತ್ತೊಂಬತ್ತು ನೂರ ಇಪ್ಪತ್ತೆರಡನಿಂದ ಹತ್ತೊಂಬತ್ತು ನೂರ ಒಂದುವರೆಗೂ ಈ ಉಕ್ರೇನ್ ದೇಶ ಸೋವಿಯತ್ ಯೂನಿಯನ್ನಲ್ಲಿ ಒಂದು ಭಾಗವಾಗಿತ್ತು ಆದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ನಂತರ ತೊಂಬತ್ತೊಂದರಲ್ಲಿ ಈ ಉಕ್ರೇನ್ ದೇಶವು ಸೋವಿಯತ್ ಯೂನಿಯನ್ನಿಂದ ಬಿಡುಗಡೆಯಾಗಿ ಒಂದು ಸ್ವಾತಂತ್ರ್ಯ ದೇಶಿಯಾಗಿ ಏರ್ಪಾಟ ಆಯಿತು ಈ ಉಕ್ರೇನ್ ದೇಶ ಅದೇ ವಿಧವಾಗಿ ರಷ್ಯಾ ದೇಶ ಈ ಎರಡು ದೇಶಗಳು ದೇಶಗಳು ಒಂದು ಈ ಸೋವಿಯತ್ ಯೂನಿಯನ್ನಲ್ಲಿ ಇದ್ದವು ಆಗ ಈ ಎರಡು ದೇಶಗಳ ಮಧ್ಯೆ ಸಂಬಂಧಗಳು ಸ್ನೇಹಪೂರ್ವಕವಾಗಿ ಸಹಕಾರ ಸಂಬಂಧದಿಂದ ಚೆನ್ನಾಗಿ ಇದ್ದವು ಆದರೆ ಎರಡು ಸಾವಿರ ವರ್ಷದಲ್ಲಿ ಉಕ್ರೇನ್ ದೇಶ ನಾಟೋ ನಾವು ನಾಟೋ ಕಡೆಗೆ ನಾವು ಹೋಗಲು ಇಷ್ಟ ಇದೆ ಅಂತ ಹೇಳಿ ಅವರು ಎರಡು ಸಾವಿರ ಎರಡರಲ್ಲಿ ನಾಟೋ ಮತ್ತು ಉಕ್ರೇನ್ ಕಾರ್ಯಾಚರಣೆ ಸಿದ್ಧ ಮಾಡಿ ಅವರು ಬಹುಶಃ ಕಾಲದಲ್ಲಿ ಜಾತಿಯ ರಜಾ ಅಭಿಪ್ರಾಯದಿಂದ ನಾಟೋನಲ್ಲಿ ನಾವು ಸೇರುತ್ತೇವೆ ಎಂದು ಉಕ್ರೇನ್ ದೇಶ ಹೇಳಿತು ನಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಎರಡನೇ ಪ್ರಪಂಚ ಯುದ್ಧದ ನಂತರ ಹತ್ತೊಂಬತ್ತು ನೂರ ಹತ್ತೊಂಬತ್ತಿನಲ್ಲಿ ಈ ನಾಟೋ ಆರ್ಗನೈಜೇಷನ್ ಇದರಲ್ಲಿ ಇಪ್ಪತ್ತೆಂಟು ಯುರೋಪಿಯನ್ ಕಂಟ್ರೀಸ್ ಅದೇವಾದಾಗಿ ಎರಡು ನಾರ್ತ್ ಅಮೆರಿಕನ್ ಕಂಟ್ರೀಸ್ ಇವೆ ಈ ಮುಖ್ಯ ಉದ್ದೇಶವೇನೆಂದರೆ ನಾಟೋ ನಾಟೋನ ಮುಖ್ಯ ಉದ್ದೇಶ ಸೋವತ್ ಒಕ್ಕಟ್ಟದಿಂದ ಉಂಟಾದ ಎಚ್ಚೆತ್ತಿರುವ ಬೆದರಿಕೆಯ ವಿರುದ್ಧವಾಗಿ ಸಾಮೂಹಿಕ ಭದ್ರತೆಯನ್ನು ಒದಗಿಸುವ ಕಾರ್ಯವಿಧವಾಗಿ ಈ ನಾಟವನ್ನು ರಚಿಸಲಾಯಿತು ಸ್ನೇಹಿತರೆ ಉಕ್ರೇನ್ ದೇಶದ ಅಧ್ಯಕ್ಷರಾದಂಥ ವಿಕ್ಟೋರ್ ಯೋನೆಕೋವಿಚ್ ಅವರು ನಾಟೋ ಮತ್ತು ಉಕ್ರೇನ್ ದೇಶಗಳ ನಡುವೆ ಇರುವಂತಹ ಸಹಾಯ ಸಹಕಾರ ಮಾತ್ರವಿರಲಿ ಅಂತ ಅವರು ನಿರ್ಣಯಿಸಿದರು ಮತ್ತು ಅವರು ಎರಡು ಸಾವಿರದ ಹದಿಮೂರನಲ್ಲಿ ಈ ನಾಟೋ ಮತ್ತು ಉಕ್ರೇನ್ ದೇಶಗಳ ಮಧ್ಯೆ ಇರುವ ಸಂಬ ಸಹಾಯ ಸಂಬಂಧಗಳನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಿ ಅವರು ಮತ್ತು ರಷ್ಯಾ ದೇಶದೊಂದಿಗೆ ಆರ್ಥಿಕ ಮತ್ತು ಸಹಾಯ ಸಂಬಂಧಗಳು ಇರಲಿ ಎಂದು ನಿರ್ಣಯಿಸಿದರು ಆಗ ಅಲ್ಲಿರುವಂತಹ ದೇಶದಲ್ಲಿ ಎಪ್ಪತ್ತೇಳು ಉಕ್ರೇನ್ ದೇಶಿಯನ್ನು ಮಾತನಾಡುತ್ತಿರುವಂತಹ ಜನರು ಇದನ್ನು ವಿರೋಧಿಸಿ ಮತ್ತು ಪ್ರತಿಭಟನೆ ಪ್ರತಿಭಟನೆ ಮಾಡಿದರು ಹದಿನೇಳು ಪರ್ಸೆಂಟ್ ಇರುವಂತಹ ರಷ್ಯಾ ಭಾಷೆಯನ್ನು ಮಾತನಾಡುವವರು ಜನರು ಇದನ್ನು ಸ್ವಾಗತಿಸಿದರು ಡನ್ಬ್ ಮತ್ತು ಲೂಸ್ಕ್ ಪ್ರಾಂತಗಳಲ್ಲಿ ಈ ಅರವತ್ತೈದು ಶೇಕಡ ರಷ್ಯಾ ಮಾತನಾಡುವವರು ಇದನ್ನು ಜನರು ಅವರು ಸಾಂಘಟಿಕವಾಗಿ ಏರ್ಪಾಟೆಯಾಗಿ ಮಿಲೇಷಿಯಸ್ ಅಂತ ಒಂದು ಸಂಘಟಕ ಆಗಿ ಅವರು ರಷ್ಯಾ ಇವರಿಗೆ ರಷ್ಯಾ ದೇಶ ಬೆಂಬಲ ನೀಡಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ರಿಮಿಸ್ ದ್ವೀಪಕಲ್ಪದ ವಿಷಯದಲ್ಲಿ ರಷ್ಯಾ ಹಾಗೂ ರಷ್ಯಾ ಹಾಗೂ ಮತ್ತು ಉಕ್ರೇನ್ ದೇಶ ಉಕ್ರೇನ್ ದೇಶ ಮಧ್ಯೆ ವಿವಾದಗಳಾಗಿ ಅದೇ ವರ್ಷದಲ್ಲಿ ಈ ರಷ್ಯಾ ದೇಶ ಈ ಕ್ರಿಮಿನ್ ಅನ್ನು ದ್ವೀಪಕಲ್ಪವನ್ನು ವಶ ಮಾಡಿಕೊಳ್ತು ನಂತರ ಈ ಎರಡು ಸಾವಿರದ ಹದಿನಾಲ್ಕರಲ್ಲೇ ಈ ಯುದ್ಧ ಪ್ರಾರಂಭವಾಯಿತು ಅಂತ ನಾವು ಹೇಳ್ಬೋದು ಆಗ ಈ ರಷ್ಯಾ ದೇಶಕ್ಕೆ ಮುಖ್ಯ ಉದ್ದೇಶ ಏನಂದ್ರೆ ಈ ಉಕ್ರೇನ್ ದೇಶ ನಾಟೆಗೆ ಸೇರಬಾರ್ದು ಈ ಉಕ್ರೇನ್ ದೇಶ ಒಂದು ತಟಸ್ಥ ದೇಶವಾಗಿರಬೇಕು ಇಲ್ಲಂದ್ರೆ ರಷ್ಯಾಗೆ ಈ ರಷ್ಯಾ ದೇಶಕ್ಕೆ ಈ ವಿಲೀನ ಮಾಡ್ಕೊಬೇಕು ವಶಪಡಿಸ್ಕೊಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಯಾಕೆಂದ್ರೆ ಈ ಈ ಉಕ್ರೇನ್ ದೇಶ ಒಂದು ಒಂದಾರು ಒಂದಾರ ಕಾಲದಲ್ಲಿ ಸೋವಿಯತ್ ಯೂನಿಯನ್ ಇಲ್ಲಿತ್ತು ಈಗ ನಾಟೋ ಕಡೆ ಸೇರಲು ಹೋಗ್ತಿದೆ ಅಂತ ನೋ ನೋಡ್ತಿದೆ ಆದ ಕಾರಣ ಇದೀಗ ಸುಮ್ಮನೆ ಈ ರಷ್ಯಾ ದೇಶ ಸುಮ್ಮನೆ ನೋಡ್ತಾ ನೋಡ್ತಾ ಇರಲು ಸದ್ಯವಾಗ್ತಿರಲಿಲ್ಲ ಸದ್ದವಾಗಲ್ ಇದು ಇದಿಷ್ಟು ಕಾರಣಗಳಂತ ನಾವು ಹೇಳಬಹುದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಆದರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ಇಂಟ್ರೆಸ್ಟ್ ಮತ್ತು ಟ್ರೆಂಡಿಂಗ್ ವಿಡಿಯೋಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿ ಸ್ನೇಹಿತರೆ ನೀವು ಬಿ ಅಲರ್ಜಾವನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಸಹ ನೀವು ಫಾಲೋ ಮಾಡಬಹುದು